ನಾನು ಗರಿಬಿದ್ದೆ ಅದನ್ನೇ ನಾವು ಅದನ್ನು ನಾವೇ ಆಗ್ಬಿಟ್ಟಿದ್ವಿ ಅಂದರೆ ನಾವು ಇವತ್ತು ಗರ್ಭವಿದೆ ಅದರ ಶಾಪ ಆಗ್ಬಿಟ್ಟಿದೆ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಚೆನ್ನಾಗಿ ಅನಿಸ್ತೇನೆ ನಾನು ಕೂಡ ಆದರೆ ನಮ್ಮ ಮಾತಿನ ಆಸೆಗಳು ಆಸೆಗಳು ಏನಿದ್ರು ಅದಕ್ಕೆ ವಿರುದ್ಧವಾದ ಎಷ್ಟೇ ಚೆನ್ನಾಗಿ ಮಾತಾಡ್ತೀವಿ ಅಷ್ಟೇ ಅದಕ್ಕೆ ವಿರುದ್ಧವಾದ ನಮ್ಮ ಮಾತಿನ ಆಸೆಗಳು ಏನಿದ್ರು ಅದಕ್ಕೆ ವಿರುದ್ಧವಾದಂತೆ ನಮ್ಮ ಸಮಾಜದಲ್ಲಿ ಎಷ್ಟೇ ಹೆಚ್ಚಾನೆ ಇದೆಯಲ್ಲ ಹಾಗಾಗಿ ಎಲ್ಲಿ ಸಹ ತರ್ತಾ ಇದೆ ಸಮಾಜದಲ್ಲೇ ಆಸೆಗಳು ನಮ್ಮ ಮಾತುಗಳು ಕೇವಲ ಸ್ಕಿಲ್ ಅಂದರೆ ಕೌಶಲ ಆಗಿದೆಯಾ ಅಥವಾ ನಮ್ಮ ಹುಡುಕಾಟ ಸ್ಥಳಿತಗೊಂಡು ನಾವು ಬಿಟ್ಟಿಸ್ತಾ ಪ್ರವಚನದಂತೆ ರಂಜನೆ ಕೊಡ್ತಾ ಇಲ್ವಾ ಇಲ್ಲಿ ನಿಂತು ನಮ್ಮನ್ನು ನಾವು ನೋಡಿದ್ರೆ ನಮ್ಮ ಮಾತುಗಳನ್ನು ಕೂಡ ನಾವು ಇತ್ತೀಚೆಗೆ ನಾನು ಸಾಮಾನ್ಯಗಳಿಂದ ಬೇಕಂತಾನೆ ಸಾಂಸ್ಕೃತಿಕ ಇದ್ರ ಮಟ್ಟಿಗೆ ಸೀಮಿತಗೊಳ್ತೀನಿ ಸಾಂಸ್ಕೃತಿಕ ವಿಚಾರಕ್ಕೆ ಮಾತ್ರ ಸೀಮಿತಗೊಳ್ತೀನಿ ಬೇರೆ ಬೇರೆ ವಿಚಾರಗಳು ಆಮೇಲೆ ಇತ್ತೀಚೆಗೆ ಸಾಂಸ್ಕೃತಿಕ ವಲಯದಲ್ಲಿ ಎರಡು ಸಂಗತಿಗಳು ಚರ್ಚೆ ಆಗಿದೆ ಒಂದು ರಾಮಾಯಣದ ಸಮ್ಮುಖ ಇನ್ನೊಂದು ಭಗವದ್ಗೀತೆ ನಾವು ಯಾರೂ ಪ್ರಶ್ನೆ ಕೇಳಲಿಲ್ಲ ಅರೆ ವಾಲ್ಮೀಕಿ ಸೂತ್ರ ತಾನು ಬರೆದ ಕಾವ್ಯದಲ್ಲಿ ತಾನೇ ತಪಸ್ಸು ಮಾಡಲಾರು ಅಂತ ಬರ ಸಾಧ್ಯ ನಾವು ಯಾರು ನಮ್ಮ ಅಲ್ಲಿದೆ ಅದು ನಮ್ಮ ಕಡೆ ಮುಂದುವರೆದ ಇದನ್ನ ಯಾವ ರೀತಿ ಸ್ವೀಕರಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗಳು ಸುಮಾರು ನಮ್ಮಲ್ಲೇ ಇವೆ ಸಂಸ್ಕೃತಿ ಕ್ರಾಂತಿ ಕ್ರಾಂತಿಗೆ ಕಾರಣಾಂಧಿ ಆ ಲೇಖನದಲ್ಲಿ ಆ ಮಾತುಗಳಲ್ಲಿ ಕುವೆಂಪು ಅವರು ಈ ಥರ ನಿಮ್ಮ ಮಧ್ಯದಲ್ಲಿ ಯಾವ ಪುರಾಣಗಳನ್ನು ಕಥೆಗಳನ್ನು ಹೇಳಿದ್ದೀವಿ ಅದನ್ನು ಯಾವ ನೋಡಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹಾಕುತ್ತಿದ್ದ ಚಿನ್ನದ ಆಭರಣಗಳು ಗುಡಿಯೋ ಬೆಂಗಳೂರಿಯೋ ಅಲ್ಲ ಇರ್ತಾವಲ್ಲ ಆ ಆಭರಣಗಳನ್ನೆಲ್ಲ ನಿಮ್ಮ ಹೆಂಡತಿಗೆ ಒಲೆ ಹಾಕಿದ್ರೇನು ಇವತ್ತು ಹೇಳ್ತಾರೆ ಅಥವಾ ಅದನ್ನು ಬಿಸಾಕಿದ್ರೇನು ಅದನ್ನು ಅಲ್ಲ ಏನ್ ಮಾಡುದು ಅದನ್ನೆಲ್ಲ ಕರಗಿಸಿ ಆ ಚಿನ್ನ ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ಬೇರೆ ರೀತಿಯ ಆಭರಣಗಳನ್ನು ಮಾಡಿಸಿಕೊಂಡು ಉಪಯೋಗಿಸುತ್ತಿದ್ದೇವೆ ಅಂದರೆ ಆಭರಣದ ರೂಪ ಯಾವುದಾದರೂ ಇರಲಿ ಆಭರಣದ ವಸ್ತು ಇದೆಯಲ್ಲ ಅದು ತುಂಬಾ ಬೆಲೆಯುಳ್ಳದು ಅದನ್ನು ನೆಸೆದರೆ ಮೂತರಾಗುತ್ತೆ ಗುರು ಮಾಡಿದ್ರು ಹಾಗೆಯೇ ರಾಮಾಯಣ ಮಹಾಭಾರತ ಇತರ ಯಾವುದೇ ಕಡೆಗಳಾಗಿರಲಿ ಅದನ್ನು ಬಿಸಾಡುವುದಲ್ಲ ಅದನ್ನು ಕರಗಿಸಿ ನಾವು ಹೊಸ ಧ್ಯೇಯ ಹೊಸ ಇಷ್ಟಗಳಿಗೆ ಅನುಸಾರವಾಗಿ ಅವುಗಳನ್ನು ನೀವು ನಿಮ್ಮ ಸಾಹಿತ್ಯದಲ್ಲಿ ಹೆಕ್ಕೊಯ್ಯಬೇಕು ಏಕೆಂದರೆ ಆ ಎರಡರ ಮೂಲಕ ಈ ಆ ಕಥಾವೃತ್ತಿಗಳ ಮೂಲಕ ನೀವು ನಿಮ್ಮ ಧ್ಯೇಯಗಳನ್ನು ಪ್ರಸಾರ ಮಾಡಲು ತುಂಬ ಸುಲಭ ಆಗುತ್ತೆ ಮತ್ತು ಸಮುದಾಯಕ್ಕೆ ಜನಗಳಿಗೆ ಬೇಕಾಗಿರುತ್ತೆ ಇದನ್ನು ಡಿ ಎನ್ ಕೆ ಅವರು ಒಂದು ಸಭೆ ಕಂದರ ಹೇಳುವಂತ ಈ ಮಾತುಗಳನ್ನು ನಾವು ಆಲಿಸಲಿಲ್ಲ ಹಾಗೆ ಕುವೆಂಪು ಗೀತೆಯನ್ನು ಕೂಡ ಒಪ್ಪಂತಾರೆ ಆದರೆ ಒಪ್ಪಿಕೊಳ್ಳಲು ಮನಃಶಾಸ್ತ್ರ ಪ್ರಾಕೃತಿಕ ಬಗ್ಗೆ ಈ ಜಗತ್ತಿಗೆ ಅನ್ವಯಿಸಿದ ಒಂದು ತತ್ವವಾಗಿ ಒಪ್ಪಿಕೊಳ್ತಾರೆ ಆದರೆ ಗುಟ್ಟಿನಿಂದ ಕಾರಣ ಗುಟ್ಟಿನಿಂದ ಕಾರಣಕ್ಕೆ ವರ್ಣಾಜಾತಿ ಅದನ್ನ ಬಿಲ್ಕುಲ್ ಗಳಿಸ್ತಾರೆ ಮತ್ತು ಹಿಂದೂಗಳ ವರ್ಣ ಜಾತಿ ವರ್ಗಕ್ಕೆ ಗುಟ್ಟನ್ನು ಅನ್ವಯಿಸಿ ಗೀತೆಯನ್ನ ಪ್ರವಚನ ಮಾಡೋದಕ್ಕೆ ಕುವೆಂಪು ಹೇಳಿದರೆ ಇದಕ್ಕಿಂತ ಕಠಿಣವಾಗಿರಬೇಕಾಗಲ್ಲ ನೆಕ್ಸ್ಟ್ ಚೆನ್ನಾಗಿದೆ ಹಿಂದೂಗಳಿಗೆ ಮಾತ್ರ ಗೀತೆ ಆ ಧರ್ಮಕ್ಕೆ ಸೀಮಿತ ಎಂದು ಹೇಳಿದ್ರೆ ಜಾತಿ ವರ್ಗಕ್ಕೆ ಏನಾದರೂ ನೆನಪು ಮಾಡಿದ್ರೆ ಆಗ ನಾವು ಹೇಳಬೇಕಾಗುತ್ತೆ ಕುವೆಂಪುಗಳ ಮಾತಿದ್ರು ಹಾಗಾದ್ರೆ ನಿಮ್ಮ ಶ್ರೀಕೃಷ್ಣ ಭಗವಂತನಲ್ಲ ಅವನು ಬ್ರಾಹ್ಮಣ ಆಚಾರ್ಯನಾಗುತ್ತಾನೆ
ಪ್ರದೇಶಕ್ಕೆ ರೆಂಟ್ ಬಗ್ಗೆ ಅದರಲ್ಲಿ ಪದ್ಯದಲ್ಲಿ ಹೇಳಬೇಕಾದ್ರೆ ವಿದ್ಯಾರ್ಥಿಗಳು ಬೋಧನೆ ಕೊಟ್ಟವರು ಯಾವನೋ ಪದ್ಯರಚನಾ ಸಾಮರ್ಥ್ಯ ಉಳ್ಳ ಆರೂನೇ ಬದಲಾಗಿ ಕೊಟ್ಟಿದೆ. ಇಂತಹ ವಿವೇಕವನ್ನು ನಾವು ಇನ್ನು ಮುಂದೆ ಸೇರಿಸುವುದಿಲ್ಲ. ಒಂದು ವೇಳೆ ನೀವು ಹೇಳುವಂತೆ ವರ್ಣ ಜಾತಿ ಬರಗಳನ್ನು ನಿಮ್ಮ ಆ ದೇವರೇ ಸೃಷ್ಟಿ ಮಾಡಿದ್ದರು ಅವನ್ನೆಲ್ಲ ಇಂದು ಸರ್ವೋದಯಕ್ಕಾಗಿ ನಾವು ಧ್ವಂಸ ಮಾಡಬೇಕಾಗುತ್ತದೆ. ಕಾಲದ ಬೇರೆಗೂ ಮನೆ ದೇವರನ್ನು ದೇವರ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನಾವು ಸುಮ್ಮನಿರುವುದಕ್ಕಾಗಿದೆ. ಅನಾರೋಗ್ಯಕರವು ಹುಟ್ಟುಕರವಾಗಿರುವುದನ್ನು ನಾವು ನಾಶಪಡಿಸಿ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳುವಂತೆ ವರ್ಣ ಜಾತಿ ವರ್ಗ ಮುಂತಾದ ದುರ್ಭಾವನೆಗಳನ್ನು ಧ್ವಂಸ ಮಾಡಿ ಸಮಾಜ ಸೇವೆಯನ್ನು ಸಾಧಿಸಿ ಸಾಧಿಸಬೇಕೆಂದು ನಾವು ಹೇಳಬೇಕಾಗುತ್ತೆ. ನಾನು ಕೂಡ ಗೀತೆಯ ಮೇಲೆ ಸ್ವಲ್ಪ ಬೆಂಗಾಡಿಸಿದೆ. ಅದರೊಳಗೆ ಬುದ್ಧಿ ಸಾಧನ ಅಂಶಗಳು ಸಾಕಷ್ಟು ಇದೆಯೇ ಇಲ್ಲ ಅಂತ ಅನಿಸುತ್ತ, ಆದರೆ ಆಳಕ್ಕೆ ಹೋಗುವಷ್ಟು ಮಾಡಿದ್ದರಿಂದ ಆದರೆ ಇಲ್ಲಿ ಏನೋ ಒಂದು ರಚನೆ ಇದೆ ಅನ್ನೋದು ಸೇರಿಸಲಾಗುತ್ತೆ. ಭಾರತಕ್ಕೆ ದೇವರು ಮುಖ್ಯ ಅಲ್ಲ, ಶಾಸ್ತ್ರಗಳು ಮುಖ್ಯ. ಭಯಪ್ಪವರ ಅವರ ಮಹಾರಾಷ್ಟ್ರದ ಲೇಖಕರವರು ಅವರ ಆತ್ಮ ಬಗ್ಗೆ ಪ್ರಸಂಗ ಬರುತ್ತೆ. ಭಯಪ್ಪವರ ಚಿಕ್ಕ ಅಸ್ಪಷ್ಟ ಬಾಯಿ ಹಚ್ಚಿಕೊಂಡು ಆಗ ದೇವಸ್ಥಾನದಲ್ಲಿ ಗಾಳಿ ಯಾವ ಒಬ್ಬ ಹುಚ್ಚ ದೇವರ ಹುಡುಗರಿಗೆ ಚಕ್ತಿ ಕೊಡ್ತಾರೆ ಜನರೆಲ್ಲ ನೋಡ್ತಾ ಅನೇಕರನ್ನು ಎದುರಿಸಲು ಪ್ರಯತ್ನಿಸ್ತಾ ಇದ್ದೀನಿ.
ಅಲೆಗಳು ಉಂಟಾದರೆ ನಾನು ತೆಲುಗು ಸಾಧಕ ಇರಲಿ. ಸಂಸ್ಕೃತ ವಿದ್ವಾಂಸ ಸೇವಾನ್ ಪ್ರೊಫೆಸರ್ ಸೇವಾನ್ ಕೊಡಾಕಲ್ಲ ಅವ್ರಿಗೊಂದು ನಾನು ಕೇಳಬಹುದು. ಮಹಾಭಾರತ ರಾಮಾಯಣಗಳನ್ನ ನೀನು ಯಾವ ಥರ ಸ್ವೀಕರಿಸ್ತೀಯ ನೋಡ್ತೀನಿ. ಭಾರತದ ಸಮುದಾಯದ ಮನಸ್ಸನ್ನು ಕಲೆಕ್ಟಿವ್ ಮೂಮೆಂಟ್ ಬರಬೇಕು. ಜಾಗೆಯಂತೆ ಹಾಸಿಬಿಟ್ರೆ ಅಲ್ಲಿ ಅರ್ಧಕ್ಕೂ ಹೆಚ್ಚಾಗಿ ರಾಮಾಯಣ ಮಹಾಭಾರತ ಮಹಾಭಾರತರು ಒಂದಲ್ಲ ಒಂದು ರೀತಿ ತುಂಬಿಕೊಂಡಿವೆ ಬಿಡುತ್ತಾಗಿವೆ. ದೇಶ ಎಷ್ಟು ಹೇಳಿದರು ಈ ಪುರಾಣ ಕಾವ್ಯಗಳಿಂದ ಅರಿವು ತೆಗೆದು ಚಿನ್ನ ಬೇರ್ಪಡಿಸಿ ಒಳಗೆ ಒಳಗೆ ಮಾಡ್ಕೊಂಡಿದ್ದೀನಿ ನಾವು. ಅದಕ್ಕಾಗಿ ಯಾವ ನಡೆಸ್ತಾರ ಪುರಾಣ ಮಾಡ್ತಿರೋ ನಾವು ಸಾಂಸ್ಕೃತಿಕವಾಗಿ ಯಾವ ನಡೆಸ್ತಾ ಇದ್ದೀವಿ ನಾವೇ ಯಾವ ನಡೆಸ್ತಾ ಇದ್ದೀರ. ಅದಕ್ಕಾಗಲೇ ನಾವು ಎಷ್ಟೆಷ್ಟೇ ಚೆನ್ನಾಗಿ ಮಾತಾಡಿದ್ರೆ ಅಷ್ಟೇ ಅದು ಹಿಟ್ಟು ಮತ್ತೆ ಆ ಮಾತುಗಳಿಗೆ ಮುಖ್ಯವಾದಂತೆ ನಾನು ಸಮಾಜದಲ್ಲಿ ಇರ್ತಾರೆ. ಹಾಗೆ ಸಮುದಾಯದ ಮನಸ್ಸಿನವರಲ್ಲಿ ನಾವು ಕನೆಕ್ಟ್ ಆಗಿ ಮನಸ್ಸಿ ಒಡಕು ಪಡೆಯದಿದ್ದರೆ ನಾವು ಸಮುದಾಯದಿದ್ದರೆ ಯಾವ ಆತಂಕದಿಂದ ಈ ಸಮಸ್ಯೆಗೆ ನಮ್ಮ ಪೂರ್ವಸ್ಥಿಗಳನ್ನು ಕೇಳಿದ್ರೆ ಗಾಂಧಿ ಹತ್ರ ಹೋದ್ರೆ ಅವರು ಪ್ರಾರ್ಥನೆ ಭಜನೆ ಮಾಡುತ್ತಾರೆ. ಅಂಬೇಡ್ಕರ್ ಹತ್ರ ಹೋದ್ರೆ ವಾಸ್ತವಾಗಿ ವಿಶ್ಲೇಷಣೆ ಮಾಡುತ್ತಾರೆ. ಇವರು ಮುಳಿದು ಎಷ್ಟು ಕಾರಣವಾಸ ಹೋದ್ರೆ ಅದು ಅವರ ಮಹಾಮಡಿ ಅಂತ ಇದು
ಈ ಮಾತಿಗೆ ಈಗ 71 ಇಲ್ಲಿ ಸೇರಿದವರು ನಾವು ಬಿಡಿರ್ತಾರೆ ಅಂತ ಅನಿಸ್ಕೊಂಡವ್ರಿಗೆ ಈ ಧೈರ್ಯ ಇನ್ನೂ ಸಾಧ್ಯ ಆಗಿಲ್ಲ. ಈ ನುಡಿಗಳು ಕ್ರಿಯೆಯಾಗಿದ್ದರೆ ಈ ನುಡಿಗಳು ಕುರಿತು ನುಡಿಗಳು ಕ್ರಿಯೆಯಾಗಿದ್ದರೆ ನಮ್ಮ ಹಿಂದಿನ ಬದುಕು ಹೆಚ್ಚು ಸಹ್ಯ ಆಗ್ತದೆ. ಜಾತಿಯ ನದಿಯ ಡೌಸಿಗಳು ಅಸಹ್ಯ ಅನಿಸ್ತಾ ಇದ್ದವು ಮತ್ತು ಕುವೆಂಪು ರತ್ನವನ್ನ ಈ ಕಾಲಮಾನಕ್ಕೆ ನಾವು ಗಸಿ ಮಾಡಿರೋದೆ ನಾವು ಗುರುಳಾಗಿ ತೆಗೆದುಕೊಳ್ಳಲು ಹೋರಾಟ. ಈಗ ನಾವು ಸಾಂಸ್ಕೃತಿಕ ಗರೀಬರಾಗಿದ್ದೇವೆ. ಯಾಕೆಂದ್ರೆ ನಮ್ಮದೇ ಆಸೆ ಇರಲಿ, ನಮ್ಮದೇ ಕುಯೋ ರೂಪಾಯಿ ನನಗಿದಾಗ ಅದಕ್ಕಾಗಿ ಮಾಡ್ತೀವಿ. ಅದೇನು ಮಾಡ್ತಾ ಇದ್ದೀನಿ ನಾವು, ಇದು ನನ್ನ ಬೇಕು ಅದಕ್ಕಾಗಿ ನಾವು ಮಾಡ್ತಾ ಇದ್ದೀನಿ. ಅದೇನು ಮಾಡ್ತಾ ಇದ್ದೀನಿ ನಾವು, ಮೊನ್ನೆ ಇಲ್ಲ ಫೋನ್ ಮಾಡಿ ಬೆಂಗಳೂರಲ್ಲಿ ಅಸಹಿಷ್ಣತೆ ಬಗ್ಗೆ ಸಭೆ ಇದೆ ಬನ್ನಿ ಅಂತ. ನೀವು ಏನಪ್ಪ ಬೇಕಾಗಿದೆ ಸಹಿಷ್ಣತೆ ಅಂತ. ಆದರೆ ಸಹಿಷ್ಣತೆಗಾಗಿ ನೀವು ಚರ್ಚೆ ಮಾಡಿದ್ರೆ ನಾವು ಇಡಬೇಕಾದ ಜಗಳ ಸುರುಗೂರಾದರೂ ಸಿಕ್ಕೋದಲ್ಲ. ನಾವೇನು ಮಾಡಬೇಕು ಅಂತ ಅರ್ಥ ಆಗೋದಲ್ವಾ? ಅಸಹಿಷ್ಣತೆ ಆದರೆ ಅವನು ಬೇಕು ಇವನು ಬೇಕು ಅಂತ ಕೊಡ್ತಾರ. ಸಹಿಷ್ಣತೆ ಆದರೆ ಏನು ಮಾಡಬೇಕು ಅಂತ ಹುಡುಕ್ತಾರೆ. ಅಟ್ಯಾಕ್ ಮಾಡುವುದಕ್ಕೆ ಯಾರಾದರೂ ಯೋಗಿ ಎದುರುಗಿದ್ದರೆ ಮಾತ್ರ ನಮ್ಮ ಹೋರಾಟಗಾರರ ಜಯಮಾನಗಳು. ಅದೇ ನಮ್ಮ ಆಸೆಗಳಿಗೆ ಕ್ರಿಯೆ ರೂಪಿಸಿ ನಡೆಯಬೇಕಾದ್ರೆ ನಾವು ಸಮಾಜಿಗಳಾಗಬೇಕಾಗುತ್ತದೆ. ಇದು ನಮಗೆ ಬೇಕಾಗಲ್ವಾ? ಜಗತ್ತಿನ ನಡೆಯುತ್ತಿರುವ ಜನರಲ್ಲಿ ಕೂಡ ಆಳವಾಸ ಸಮಸ್ಯೆಯ ಪ್ರತಿಕ್ರಿಯಾತ್ಮಕವಾಗಿ ಹುಟ್ಟಿದೆ. ಅದು ಈಗ ಕೊನೆ ಕಳಿಸಿ ಹೊಸದು ಪಡೆಯಬೇಕಾಗಿದೆ. ಸಮುದಾಯದ ಮನಸ್ಸಿನ ತಾಯಿ ಕೊಡಲಿಕ್ಕೆ ಮತ್ತೆ ಕೃಷಿ ಮಾಡಿಕೊಂಡು ಸಾಂಸ್ಕೃತಿಕರನ್ನು ಪಡೆಯಬೇಕಾಗಿದೆ. ನಮ್ಮ ಸಮುದಾಯದ ಮಾತು ಆಗ ಆಗುವುದು. ಅದಕ್ಕಾಗಿ ಹೌದು ನಾವು ಸಾಂಸ್ಕೃತಿಕ ಕನ್ನಿಗಾಗಿ ತಪಸ್ಸು ಮಾಡಬೇಕಾಗಿದೆ ಎಂದು ಹೇಳಿ